ಮತೆಯ ಮಡಿಲು ಜನಸೇವಾ ಚಾರಿಟಬಲ್ ಟ್ರಸ್ಟ್ ಮತ್ತು ಶ್ರೀ ಸಾಯಿ ಸಿದ್ಧಿ ಈವೆಂಟ್ಸ್ ಗೋವಿಂದರಾಜು ನಗರ ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣದಲ್ಲಿ ಫುಡ್ ಶಾಪಿಂಗ್ ಆ್ಯಂಡ್ ಮ್ಯೂಸಿಕ್ ಫೆಸ್ಟಿವಲ್ ಏರ್ಪಡಿಸಿದರು. ಅಧ್ಯಕ್ಷರಾದ ಡಾಕ್ಟರ್ ಎಂ ಮಹೇಶ್ ಮತ್ತು ಶ್ರೀ ಸಾಯಿ ಸಿದ್ಧಿ ಈವೆಂಟ್ಸ್ನ ಮಾಲೀಕರಾದ ದಂಪಾಲ್ರವರು ನಾಡಿನ ಸಮಸ್ತ ಜನರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೋರಿದರು. ಶ್ರೀ ಸಾಯಿ ಇಂದಿನ ಇಂದು ಸಂಜೆ ಲಕ್ಷ್ಮಿಯೊಂದಿಗೆ ಶ್ರೀಮತಿ ಗೌತಮಿ ಮಧುಸೂದನ್ ಅವರಿಂದ ಸಂಜೆ ಕಾರ್ಯಕ್ರಮ ಶ್ರೀಮತಿ ರಾಜೇಂದ್ರ ಹಳ್ಳೂರ್ಗಿಂತ ಸಂಭ್ರಮ ಹೆಚ್ ಕೆ ಟ್ರೈನರ್ಸ್ ಅವರಿಂದ ಕನ್ನಡ ಚಲನ
ಮೊದಲಿಗೆ ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಇವತ್ತೊಂದು ದಿನ ಮಮತೆಯ ಮಡಿಲು ಜನಸೇವಾ ಚಾರಿಟಬಲ್ ಟ್ರಸ್ಟ್ ಹಾಗೂ ಸೋಮಣ್ಣನವರ ಗೆಳೆಯರ ಬಳಗದ ವತಿಯಿಂದ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಒಂದು ಆಯೋಜನೆ ಮಾಡಬೇಕು ಅಂತ ತಿಳ್ಕೊಂಡು, ಯಾಕೆಂತಂದರೆ ನಮ್ಮ ಒಂದು ಸಂಕ್ರಾಂತಿ ಉತ್ಸವ ಅನ್ನೋದು ಇವತ್ತೊಂದು ದಿನ ಎಲ್ಲ ಮರೆಮಾಚಿ ಹೋಗ್ತಾ ಇದೆ. ನಮ್ಮ ಈ ಸಿಟಿ ಲೈಫಲ್ಲಿ ಬ್ಯುಸಿ ಶೆಡ್ಯೂಲಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಯೋಜನೆಗಳು ಮಾಡೋದೇ ತುಂಬ ಕಮ್ಮಿಯಾಗಿದೆ. ಹಾಗಾಗಿ ವಿಶೇಷವಾಗಿ ಯೋಚನೆ ಮಾಡಿ ನಾವೊಂದು ಎಲ್ಲ ಒಂದು ಶ್ರೀ ಸಾಯಿ ಸಿದ್ಧಿ ಈವೆಂಟ್ಸ್ ನಮ್ಮ ಸ್ನೇಹಿತರು ಧನ್ಪಾಲ್ ಅವರು ನಾವೆಲ್ಲ ಕೈ ಜೋಡಿಸಿ ಇದೊಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ಹೇಳಿ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಈ ಗ್ರೌಂಡಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಒಂದು ವಿಶೇಷವಾಗಿ ಒಂದು ಈವೆಂಟ್ಸ್ ಅಂತಂದರೆ ಒಂದು ಮಳಿಗೆಗಳು ಕೆಲವೊಂದು ಕುಶಲಕರ್ಮ ಮಾಡಿರ್ತಕ್ಕಂಥ ಕೆಲವೊಂದು ಸ್ಟಾಲ್ಗಳನ್ನೆಲ್ಲ ಹಾಕಿ ಇವತ್ತಿನ ದಿನ ಒಂದು ಜನಕ್ಕೆ ಒಂದು ತುಂಬ ಕಮ್ಮಿ ದರದಲ್ಲಿ ವಿಶೇಷವಾಗಿ ಕೆಲವೊಂದು ವಸ್ತುಗಳು ಅವ್ರ ಕೈಗೆ ಸಿಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹಾಗೆ ಕೆಲವೊಂದು ಫುಡ್ ಮಾಡ್ತಕ್ಕಂಥ ಕೆಲವೊಂದು ಸ್ಟಾಲ್ಗಳನ್ನೆಲ್ಲ ಹಾಕಿ ಇವತ್ತಿನ ದಿನ ವಿಶೇಷವಾಗಿ ಇಡೀ ನಮ್ಮ ಗೋವಿಂದರಾಜನಗರ ಕ್ಷೇತ್ರದ ಮಾರುತಿ ಮಂದಿರ ವಾರ್ಡ್ನಲ್ಲಿರುವಂತಹ ಸಂಗೊಳ್ಳಿ ರಾಯಣ್ಣ ಒಂದು ಕ್ರೀಡಾಂಗಣದಲ್ಲಿ ಸಂಕ್ರಾಂತಿ ಉತ್ಸವದ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇಲ್ಲಿ ವಿಶೇಷವಾಗಿ ಒಂದು ಏನೋ ಒಂದು ಇವತ್ತಿನ ಕಾರ್ಯಕ್ರಮಗಳು ನಡೀತಾ ಇದೆ. ಎಲ್ಲ ಕಣ್ಮುಂದೆ ನೀವೇ ನೋಡ್ತಾ ಇದ್ದೀರಾ, ತಮ್ಮ ಮಾಧ್ಯಮದವರು ಇವತ್ತೊಂದು ದಿನ ಎಲ್ಲ ರೀತಿಯಾದಂಥ ತೋರಿಸ್ತಾ ಇದ್ದೀರಾ, ನಿಮಗೆ ಗೊತ್ತಿದೆ. ಇಷ್ಟು ಮಟ್ಟಿಗೆ ಜನ ಸಮೂಹಕ್ಕೆ ಬಂದು ಒಂದು ಒಳ್ಳೆ ವಿಚಾರಗಳನ್ನ ಇವತ್ತೊಂದು ದಿನ ಅರೆದು ಕುಡಿದು ರಸದೌತಣಗಳನ್ನ ಅನುಭವಿಸ್ತಾ ಇದ್ದಾರೆ. ತುಂಬ ಖುಷಿ ಅನ್ನಿಸ್ತಾ ಇದೆ. ಬಟ್ ಇದೇ ಕಾರ್ಯಕ್ರಮ ನಾಳೆನೂ ಇದೆ. ಒಂದು ಅದ್ದೂರಿಯಾಗಿ ನಾಳೆ ವಿಚಾರ ಏನಂತಂದರೆ ನಮ್ಮ ಸನ್ಮಾನ್ಯ ಶ್ರೀ ಸಚಿವರು ವಿ ಸೋಮಣ್ಣವರು ಕೂಡ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಇಡೀ ನಮ್ಮ ಕ್ಷೇತ್ರದ ಎಲ್ಲ ಒಂದು ಕೌನ್ಸಿಲರ್ಗಳು ಕೂಡ ಆಗಮಿಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಗೋವಿಂದರಾಜನಗರ ಕ್ಷೇತ್ರದ ಹಾಗೂ ರಾಮ ಮಂದಿರ ವಾರ್ಡ್ನ ಎಲ್ಲ ನಮ್ಮ ನಾಗರಿಕರು ಇವತ್ತೊಂದು ದಿನ ಬಂದು ದೊಡ್ಡ ಮಟ್ಟದಲ್ಲಿ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಬಟ್ ನಾಳೆ ಬಂದು ವಿಶೇಷವಾಗಿ ಕೆಲವೊಂದು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಜೊತೆಗೆ ಬೇರೆ ಬೇರೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಾಳಿನ ದಿನಗಳಲ್ಲಿ ಗೊತ್ತಾಗುತ್ತೆ, ನಡೆಯುತ್ತೆ ನಿರಂತರವಾಗಿ. ಇದು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇಡೀ ನಮ್ಮ ಕ್ಷೇತ್ರದಲ್ಲಿ ಎಲ್ಲರೂ ಕೈ ಜೋಡಿಸಿ ನಮ್ಮ ಮಮತೆಯ ಮಡಿಲು ಜನಸೇವಾ ಚಾರಿಟಬಲ್ ಟ್ರಸ್ಟ್ ಜೊತೆಗೆ ಕೈ ಜೋಡಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನ ನಿರಂತರವಾಗಿ ವರ್ಷ ವರ್ಷ ಏನು ಸಂಕ್ರಾಂತಿ ವಿಶೇಷವಾಗಿ ನಾವು ಮಾಡ್ತೀವಿ ಆ ಕಾರ್ಯಕ್ರಮ ಒಂದು ದೊಡ್ಡ ಮಟ್ಟದಲ್ಲಿ ನಡೀಲಿ ಅಂತ ನಾನು ಆಶಿಸ್ತೀನಿ. ವಿಶೇಷವಾಗಿ ಏನಪ್ಪ ಅಂತಂದರೆ ಇದು ಮಮತೆಯ ಮಡಿಲು ಜನಸೇವಾ ಚಾರಿಟಬಲ್ ಟ್ರಸ್ಟ್ ಅಂತಂದರೆ ನಮ್ಮ ತಾಯಿಯವರು ಇದಕ್ಕೆ ಫೌಂಡರು ರತ್ನಮ್ಮ ಅಂತೇಳಿ, ನಾನು ಇದಕ್ಕೆ ಅಧ್ಯಕ್ಷನಾಗಿ ನಮ್ಮ ಜೊತೆಗಿರ್ತಕ್ಕಂಥ ಟ್ರಸ್ಟಿ ಎಲ್ಲರೂ ಕೂಡ ಒಂದು ಸಮ್ಮುಖದಲ್ಲಿ ಕೈ ಜೋಡಿಸಿ ಒಂದು ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಇದು ನಿರಂತರವಾಗಿ ಎಲ್ಲ ಜನತೆ ನಮಗೆ ಕೈ ಜೋಡಿಸಿ ಅಂತ ತಮ್ಮಲ್ಲಿ ಕಳಕಳಿ ಬರ್ತಾನೆ. ಹಾಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೂಡ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಡಾಕ್ಟರ್ ಎಂ ಮಹೇಶ್ ಅಂತೇಳಿ, ಮಮತೆಯ ಮಡಿಲು ಜನಸೇವಾ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ. ಸರ್, ತುಂಬ ಸಂತೋಷ ಆಗ್ತಿದೆ. ಗೋವಿಂದರಾಜನಗರ ಮತ್ತು ವಿಜಯನಗರದ ಎಲ್ಲ ನಿವಾಸಿಗಳಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾವು ಈ ರೀತಿ ಪ್ರತಿ ವರ್ಷವೂ ನಾವು ಎಕ್ಸಿಬಿಷನ್ ಮಾಡ್ತೀವಿ, ವಸ್ತು ಪ್ರದರ್ಶನ ಮಾಡ್ತೀವಿ, ಹೆಣ್ಮಕ್ಳಿಗೆಲ್ಲ ಇದೊಂದು ಅವಕಾಶ ಎಕ್ಸಿಬಿಷನ್ ಮಾಡೋಕ್ಕೆ. ಸೊ ಹಾಗಾಗಿ ತುಂಬ ಖುಷಿ ಇದೆ. ಇವತ್ತು ಸ್ವಲ್ಪ ಪಬ್ಲಿಕ್ ಕಡಿಮೆ ಇದೆ, ವಿ ಆರ್ ಎಕ್ಸ್ಪೆಕ್ಟ್ ನಾಳೆ ತುಂಬ ಕ್ರೌಡ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಏನೆಲ್ಲ ಇದೆ ಮೇಡಮ್, ಸ್ಟಾಲ್ಸ್ ಇದೆ? ಸ್ಟಾಲ್ಸ್ ಮಹಿಳೆಯರಿಗೆ ಉಡುಪುಗಳು, ಮತ್ತೆ ಪುರುಷರು ಉಡುಪು, ಮಕ್ಕಳ ಬಟ್ಟೆಗಳು, ತಿಂಡಿ ತಿನಿಸುಗಳು, ಎಳ್ಳಿಂದ ಮಾಡಿರೋ ಪದಾರ್ಥಗಳು ಎಲ್ಲರೂ ಉತ್ತರ ಕರ್ನಾಟಕದ ಜನ ತುಂಬ ಜನ ಸ್ಟಾಲ್ ಹಾಕಿರೋದ್ರಿಂದ ಸೊ ಎಲ್ರಿಗೂ ವ್ಯಾಪಾರ ಚೆನ್ನಾಗಿದೆ ಅಂತ ಆಸೆ. ಹಾಗಾಗಿ ತುಂಬ ಜನ ಬಂದು ಸೇರಲಿ ಇಲ್ಲಿ ಅಂತ ಕೇಳ್ತಾ ಇದ್ದೀನಿ. ಮೇಲೆ ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಾ, ಯಾರೆಲ್ಲ ಗೆಸ್ಟ್ ಬರ್ತಾ ಇದ್ದಾರೆ ಮೇಡಮ್? ಸಚಿವರಾದ ವಿ ಸೋಮಣ್ಣವರು ಬರ್ತಾ ಇದ್ದಾರೆ, ಮತ್ತೆ ಸ್ಥಳೀಯ ಮುಖಂಡರು ಎಲ್ಲರೂ ಬರ್ತಾ ಇದ್ದಾರೆ. ಸೊ ಹಾಗಾಗಿ ನಾಳೆ ಇನಾಗ್ರೇಷನ್ ಗ್ರ್ಯಾಂಡ್ ಆಗಿ ಆಗ್ತಾ ಇದೆ. ಐ ಸಿ ಡಿ ಇವೆಂಟ್ಸ್ನವ್ರ ಜೊತೆ ಇದು ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾವು ತುಂಬ ಸಂತೋಷದಿಂದ ಈ ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ದೀವಿ. ಮತ್ತೊಮ್ಮೆ ಎಲ್ಲರಿಗೂ